ನಾವೀಗ ಅಂಜನಾದ್ರಿ ಬೆಟ್ಟದ ಮೇಲೆ ಇದೀವಿ ನಮ್ಮ ಜೊತೆ ಗೈಡ್ ಮಂಜನಾಥ ಗೌಡರು ಇದ್ದಾರೆ ಸನ್ಸೆಟ್ ಜೊತೆ ಬನ್ನಿ ನೋಡೋಣ ಸೊ ಈಗ ನಾವಿರೋದು ಅಂಜನಾದ್ರಿ ಪರ್ವತ ಹನುಮಂತ ಹುಟ್ಟಿದ ನಾಡು ಅಂಜನಾ ದೇವಿ ಹನುಮಂತನಿಗೆ ಜನ್ಮ ಕೊಟ್ಟ ಸ್ಥಳ ಸೊ ಹೀಗಾಗಿ ಅಲ್ಲಿ 575 ಸ್ಟೆಪ್ಸ್ ಇದೆ 575 ಪಟ್ಟಿಗಳು ಹೋಗೋಣ ಬನ್ನಿ ಸೊ ಈ ಎಲ್ಲ ಘಟನೆಗಳು ಅಂದರೆ ಹನುಮಂತ ಬಾಲ್ಯದಲ್ಲಿದ್ದಾಗ ಸೂರ್ಯದೇವನ ನೋಡ್ಕೊಂಡು ಹಣ್ಣು ಅನ್ಕೊಂಡು ಜಂಪ್ ಮಾಡಿ ಮುಖ ಸುಟ್ಕೊಂಡಂಥದ್ದು ಎಲ್ಲ ಸಂಪೂರ್ಣವಾಗಿ ಹನುಮಂತನ ಬಾಲ್ಯ ನಡೆದಂಥದ್ದು ಈ ಬೆಟ್ಟದಲ್ಲಿ ಅಂಜನಾ ದೇವಿ ಹನುಮಂತನಿಗೆ ಜನ್ಮ ಕೊಟ್ಟ ಸ್ಥಳ ಕೇಸರಿ ನಂದನ ತೇಜಪ್ರಭ ತೇಜಪ್ರತಾಪ ಮಹಾಜಗವಂದನ ಸೊ ವಾಲಿ ಸುಗ್ರೀವ ಅವರ ಒಂದು ಆಸ್ಥಾನದಲ್ಲಿ ಹನುಮಂತ ಒಬ್ಬ ಸೇನಾಧಿಪತಿಯಾಗಿದ್ದ ಅಂತ ಹೇಳೋದಾದರೆ ಆ ವಾಲಿ ಸುಗ್ರೀವರ ಮಧ್ಯೆ ಏನು ಭಿನ್ನಾಭಿಪ್ರಾಯ ಅಥವಾ ಭಿನ್ನ ಒಂದು ಮನಸ್ಥಿತಿಗಳು ನಿರ್ಮಾಣ ಆಯಿತು ಆಗ ವಾಲಿ ಸುಗ್ರೀವನ ಹೊರಡೆ ಹೊರಡಿಸಿದಾಗ ಸುಗ್ರೀವ ಆ ಇಡೀ ಸಾಮ್ರಾಜ್ಯದಿಂದ ಹೊರಡೆ ಬಂದು ತನ್ನ ವಿಶೇಷ ವಿಭಿನ್ನ ಪ್ಲೇಸಲ್ಲಿ ಒಂದು ಸ್ಥಾನಮಾನವಾಗಿರ್ತಾನೆ ಆದರೆ ನೀವೆಲ್ಲ ಕೇಳ್ಬೋದು ಯಾಕೆ ಹನುಮಂತ ವಾಲಿ ಸುಗ್ರೀವ ಇಬ್ಬರು ಇದ್ದ ಜೊತೆಯಲ್ಲಿ ಸುಗ್ರೀವನ ಜೊತೆಗೆ ಯಾಕೆ ಇರಬೇಕಂತ ಪರಿಸ್ಥಿತಿ ಬಂತು ಯಾಕೆ ವಾಲಿ ಜೊತೆಗೆ ಇರಲಿಕ್ಕೆ ಆಗಲಿಲ್ಲ ಅನ್ನೋದಾದರೆ ನಮ್ಮ ವಿದ್ವಾಂಸರು ಮತ್ತು ಪೌರಾಣಿಕ ಹಿನ್ನೆಲೆ ಇರತಕ್ಕಂಥ ಚರಿತ್ರೆಯ ಕೆಲವು ವ್ಯಕ್ತಿಗಳಿಂದ ನಾನು ತಿಳ್ಕೊಂಡಿದ್ದೇನಂತಂದರೆ ಸೊ ಯಾವಾಗಲೂ ಒಬ್ಬ ಬಾಲ್ಯ ಇದ್ದಾಗ ಏನು ಎಲ್ಲ ಯಜ್ಞ ಯಾಗಾದಿಗಳಿಗೆ ತೊಂದರೆ ಕೊಡುತ್ತ ಸಂದರ್ಭದಲ್ಲಿ ತಾನು ಶಾಪಕ್ಕೆ ಗುರಿಯಾಗ್ತಾನೆ ಆಗ ಇಡೀ ತನ್ನ ಜೀವನವನ್ನೇ ಅಂದರೆ ತನ್ನ ಬಾಲ್ಯವನ್ನು ಒಂದು ವೇದ ಗ್ರಂಥ ಉಪನಿಷತ್ತು ಮತ್ತು ಈ ಎಲ್ಲ ತಿಳ್ಕೊಳ್ಳೋದ್ರ ಬಗ್ಗೆನೇ ಆಸಕ್ತಿ ಜಾಸ್ತಿಯಾಗಿ ಹನುಮಂತ ಇಡೀ ತನ್ನ ಒಂದು ವಯಸ್ಕರ ವಯಸ್ಸುವರೆಗೂ ತನ್ನ ಈ ಒಂದು ವಿದ್ಯೆಯಲ್ಲೇ ಪರಿಣಿತ ಆಗಿಬಿಡ್ತಾನೆ ಆ ಸಮಯದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಅಂದರೆ ಹೆಚ್ಚಿನ ಒಂದು ತಿಳುವಳಿಕೆಗೋಸ್ಕರ ಅವರು ಸೂರ್ಯದೇವನ ಮೊರೆ ಹೋಗಿ ಸೂರ್ಯದೇವನ ಹತ್ರ ಕೆಲವೊಂದು ತಿಳ್ಕೊಳ್ಳಿಕ್ಕೆ ಬರ್ತಾರೆ ಆ ಸೂರ್ಯದೇವನ ಗುರುವಾಗಿ ಸ್ವೀಕರಿಸಿದಾಗ ಸೂರ್ಯದೇವ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ತನ್ನ ಒಂದು ಯಾತ್ರೆ ಶುರುವಾಗುತ್ತೆ ಆ ಸಮಯದಲ್ಲಿ ಎಲ್ಲ ವೇದ ಉಪನಿಷತ್ತು ಗ್ರಂಥ ಈ ಮಂತ್ರ ಘೋಷಣೆ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಇರ್ತಾರೆ ಆ ಹೇಳಿಕೊಟ್ಟಾಗ ಭಾಳಷ್ಟು ತಿಳ್ಕೊಂಡಂತಹ ಹನುಮಂತ ಒಂದು ದಿನ ಎಲ್ಲ ವಿದ್ಯಾಭ್ಯಾಸ ಮುಗಿದೋಗುತ್ತೆ ಮುಗಿದಾಗ ಕೇಳ್ತಾನೆ ಗುರುಗಳೇ ನೀವು ನನಗೆ ಇಂಥ ಒಂದು ಅದ್ಭುತವಂತಹ ಜ್ಞಾನವನ್ನು ಕೊಟ್ಟಿದ್ದೀರಾ ಇಂಥ ಅದ್ಭುತವಂತ ನನಗೆ ವೇದ ಗ್ರಂಥಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಹಾಗೆ ನನಗೆ ಈ ವಿದ್ಯೆ ನನ್ನ ಹತ್ರ ಉಳಿಬೇಕು ಅನ್ನೋದಾದರೆ ನೀವು ಯಾವುದಾದ್ರು ನಂತರ ಗುರು ದಕ್ಷಿಣೆ ಸ್ವೀಕಾರ ಮಾಡಬೇಕು ಅಂತ ಆಗ ಸೂರ್ಯದೇವ ಹೇಳ್ತಾರೆ ಈಗ ಕಲ್ತಿದೆಯಾ ಇನ್ನೂ ಕಲಿಬೇಕು ತುಂಬ ಆಗಿದೆ ಅರೆ ಹೀಗೆ ಹೋಗು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನಾನು ಗುರುದಕ್ಷಿಣೆ ಕೊಟ್ಟ ಮಾತ್ರ ನನಗೆ ಕೆಲವೊಂದು ವಿದ್ಯೆ ಪ್ರತಿಫಲಿಸುತ್ತೆ ಸೊ ದಯಮಾಡ್ತಾ ಅವ್ರು ಸ್ವೀಕರಿಸಿ ಅಂತ ಕೇಳಿದಾಗ ಹೇಳ್ತಾರೆ ನನಗೆ ಅವಶ್ಯಕತೆ ಇದ್ದಾಗ ಖಂಡಿತವಾಗಲೂ ನಿನ್ನಿಂದ ಗುರುದಕ್ಷಿಣೆ ಕೇಳ್ತೀನಿ ಸೊ ಹಾಗಾಗಿ ಅಲ್ಲಿವರೆಗೂ ನನಗೆ ಯಾವುದು ಗುರುದಕ್ಷಿಣೆ ಬೇಡ ಅಂತ ಹೇಳಿದಾಗ ಆ ತಿರಸ್ಕರಿಸಿದ ನಂತರದಲ್ಲಿ ಯಾವಾಗ ಏನು ಸುಗ್ರೀವ ಅಂದರೆ ಸೂರ್ಯನ ಪುತ್ರ ಸುಗ್ರೀವ ಸೂರ್ಯನ ಪುತ್ರ ವಾಲಿ ಇಂದ್ರನ ಪುತ್ರ ಸೊ ಹೀಗಾಗಿ ಆಗ ಸೂರ್ಯದೇವ ಕೇಳ್ತಾನೆ ಇಂಥ ಸಮಯದಲ್ಲಿ ನಾನು ನೀವು ಒಂದು ಕೇಳಬೇಕಂತ ಹೇಳಿದ್ನೆಲ್ಲ ಗುರುದಕ್ಷಿಣೆಯಾಗಿ ಅದೇನಪ್ಪ ಅಂತಂದರೆ ನನ್ನ ಮಗನ ಅಂದರೆ ನನ್ನ ಮಗನ ಸಮನಾಗಿರ್ತಕ್ಕಂಥ ಸುಗ್ರೀವನ ಜೊತೆಗೆ ನೀನು ಇದ್ದು ನನ್ನ ಒಂದು ಗುರು ಕಾಣಿಕೆಯನ್ನು ತೀರಿಸಲಿಕ್ಕೆ ಒಂದು ಸಹಕಾರ ಮಾಡಿಕೊಡು ಅಂತ ಹಾಗಾಗಿ ಸೊ ಹನುಮಂತ ಸುಗ್ರೀವನ ಜೊತೆಗೆ ನಿರಂತರವಾಗಿ ಒಬ್ಬ ಸೇನಾಧಿಪತಿಯಾಗಿ ಕೆಲಸ ಮಾಡಲಿಕ್ಕೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾನೆ ಸೊ ಹೀಗಾಗಿ ಕೆಲವೊಂದು ರಾಮಾಯಣದಲ್ಲಿ ಮತ್ತು ಕಿಶ್ಕಿಂಧದಲ್ಲಿ ಕೆಲವೊಂದು ಉಪಕಥೆಗಳು ಬರುತ್ತೆ ಕೆಲವು ಮಾತ್ರ ನಾನು ತಿಳ್ಕೊಂಡಿದ್ದೀನಿ ಎಷ್ಟು ತಿಳ್ಕೊಂಡಿದ್ದೀನಿ ಅಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಆಗಿರಲಿ ಶ್ರೀರಾಮ ಜಯ ರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ರಾಮ ಶ್ರೀರಾಮ ಜಯ ರಾಮ ಜಯ 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 ಜಯ ರಾಮ ಈ ಅಂಜನಾದ್ರಿ ಪರ್ವತದಲ್ಲಿ ಪ್ರತಿ ಹಂತದಲ್ಲೂ ಕೂಡ ನಿಮಗೆ ವಿಭಿನ್ನ ರೀತಿಯ ಒಂದು ಏರಿಯಲ್ ವ್ಯೂ ಸಿಗುತ್ತೆ ಇಲ್ಲಿ ನೋಡಿ ಕಾಣ್ತಾ ಇಲ್ಲ ಅದು ಸಂಪೂರ್ಣವಾಗಿ ವಿಜಯ ವಿಠಲ ದೇವಸ್ಥಾನ ಕಾಣುವಂಥದ್ದು ಅಲ್ಲಿ ಎದುರಿ ಕಾಣುತ್ತೆ ನೋಡಿ ಅಲ್ಲಿ ಪಕ್ಕದಲ್ಲಿ ಪುರಂದರ ಮಂಟಪ ಕಾಣುತ್ತೆ ನದಿ ತೀರ ಸೊ ಬಹಳ ಸುಂದರವಂತಹ ವಿಹಂಗಮ ದೃಶ್ಯ ಹಂಪಿಯ ನೋಟ ಇಲ್ಲಿ ಭತ್ತದ ಗದ್ದೆಗಳು ತೆಂಗಿನ ತೋಟ ಮಾವಿನ ತೋಟ ಎಲ್ಲ ಕಡೆ ಹಸಿರು ಮಧ್ಯದಲ್ಲಿ ಅರಿಶಿಣ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್
ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಳ್ಳಿ, ಕಡೆ ನಿಂತ್ಕೊಂಡು ನೋಡ್ಕೊಳ್ಳಿ. ಸೊ ಒಂದು ವಿಷಯ ಅದಾದರೆ ದೇವರು ಅನ್ನೋದು ನಂಬಿಕೆ. ಆ ನಂಬಿಕೆ ಉಳಿಬೇಕಾದ್ರೆ ಅದರ ಒಂದು ಏನಾದರೂ ಒಂದು ಅಂಶ ನಮಗೆ ಕಾಣಬೇಕಾಗಿದೆ. ಅಂಜಲಿ ಪರ್ವತ ಅನ್ನೋದು ಒಂದು ಬರೀ ಹೆಸರಲ್ಲ, ಅದರಲ್ಲೊಂದು ಶಕ್ತಿ ಅನ್ನೋದಕ್ಕೆ ಇರತಕ್ಕಂಥ ಪ್ರಕೃತಿನೇ ತೋರಿಸ್ಕೊಟ್ಟಿದೆ. ಹನುಮಂತ ಹುಟ್ಟಿದ ಸ್ಥಳ ಅಂತ ಹೇಳಲಿಕ್ಕೆ ಒಂದು ಪ್ರಕೃತಿನೇ ಕೊಡುಗೆ ಕೊಟ್ಟಿದೆ. ಅದೇನಪ್ಪ ಅಂತಂದರೆ ಅಲ್ಲಿ ಕಾಣ್ತಲ್ಲ ಇಡೀ ಬಂಡೆ, ಆ ಇಡೀ ಬಂಡೆ ಎಕ್ಸಾಕ್ಟ್ ಹನುಮಂತನ ಮುಖ. ಆ ಕಡೆ ತಿರುಕೋರ ಪೂರ್ವಕ್ಕೆ ಅಭಿಮುಖ ಇರತಕ್ಕಂಥ ಮುಖ ಕಾಣ್ತಲ್ವಾ? ಅದು ಬಾಯಿ, ಕಣ್ಣು, ತಲೆ. ಹಾಗೆ ಆ ಕಡೆ ನೋಡಿಕೊಂಡ್ರೆ ಈಗೆಲ್ಲ ಈ ಭಾಗದ್ದು ಕಣ್ಣು, ತಲೆ ಮಾತ್ರ, ಹನುಮಂತನ ಸಂಪೂರ್ಣ ಅಂತ ಕಾಣುತ್ತೆ. ಸೊ ರಾಮಾಯಣದಲ್ಲಿ ಮತ್ತೊಂದು ಸನ್ನಿವೇಶ ಬರುತ್ತೆ. ಅದೇನಪ್ಪ ಅಂತಂದರೆ ಸುಗ್ರೀವ ಮತ್ತು ಹನುಮಂತನ ಸಹಾಯದಿಂದ ಮತ್ತು ವಾನರ ಸೇನೆಯಿಂದ ಹೋಗಿ ಶ್ರೀಲಂಕೆಗೆ ಹೋಗಿ ರಾವಣನ ಸಂಹಾರ ಮಾಡಿ ಆ ಇಡೀ ಲಂಕೆಯಿಂದ ಇಡೀ ಸೈನ್ಯ ಜೊತೆಗೆ ವಾಪಸ್ ಬಂದಾಗ ರಾಮ, ಲಕ್ಷ್ಮಣ, ಸೀತೆ, ಹನುಮಂತ, ಸುಗ್ರೀವ ಎಲ್ಲರೂ ಪುಷ್ಪಕ ವಿಮಾನದಲ್ಲಿ ಬಂದು ಆ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಕೊನೆಯದಾಗಿ ದರ್ಶನ ಕೊಟ್ಟಂಥದ್ದು ಸುಗ್ರೀವನಿಗೆ ಅಲ್ಲಿ. ಸೊ ಕೊಟ್ಟಾದಮೇಲೆ ಅಲ್ಲಿಂದ ಅಯೋಧ್ಯೆಗೆ ಹೋಗ್ಬೇಕಂತ ಸಮಯದಲ್ಲಿ ರಾಮ ಕೇಳ್ತಾರೆ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಈ ಸೇವೆಯಿಂದ ನನ್ನ ಈ ಕಾರ್ಯ ಯಶಸ್ವಿ ಆಯಿತು. ಸೊ ಹಾಗಾಗಿ ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳಿ ಹೊರಡ್ಬೇಕಾದ ಸಮಯದಲ್ಲಿ ಹೇಳ್ತಾರೆ. ಆಗ ಹನುಮಂತನಿಗೆ ಕೇಳಿದೆ, ಸೊ ಎಲ್ಲರೂ ಆದಾಗ ನಿನ್ನ ಒಂದು ಆಸೆ ಏನು, ಅದಕ್ಕೆ ನನ್ನಿಂದ ಏನು ಸಹಾಯ ಬೇಕು ಅಂತ ಕೇಳಿದಾಗ ಹೇಳ್ತಾರೆ ಶ್ರೀರಾಮಚಂದ್ರ. ಕೇಳಿದಾಗ ಶ್ರೀರಾಮ ಹನುಮಂತ ಹೇಳ್ತಾರೆ, ನಾನು ಈ ಜನ್ಮ ತಾಳಿದ್ದೆ ಅದ ನಿಮ್ಮ ಸೇವೆ ಮತ್ತು ನಿಮ್ಮ ಸೇವೆಗಾಗಿ. ಹಾಗಾಗಿ ನಿರಂತರವಾಗಿ ನಿಮ್ಮ ಸೇವೆ ಮತ್ತು ನಿಮ್ಮ ಸೇವೆ ಮುಖಾಂತರ ನಾನು ಇನ್ನೂ ಜನರಿಗೆ ಸೇವೆ ಸಲ್ಲಲಿಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳ್ತಾರೆ. ಅವರು ನೀನು ಚಿರಾಯು, ನೀನು ಚಿರಂಜೀವಿ, ಸದಾ ನನ್ನ ಹೆಸರಲ್ಲಿ ಹೇಳುವಂಥ ಭಕ್ತಾದಿಗಳಿಗೆ ನೀನೊಬ್ಬ ಶಕ್ತಿಯಾಗಿ ಆ ಎಲ್ಲ ಆಸೆಗಳನ್ನು ಕನಸುಗಳನ್ನು ಈಡೇರುವಂಥ ಶಕ್ತಿ ನಿನ್ನದಾಗಲಿ ಅಂತ ಹೇಳಿ ಅವರೊಂದು ಅನುಗ್ರಹ ಇದಕ್ಕೋಸ್ಕರ ಚಿರಂಜೀವಿ ಆಗಿ ಇವತ್ತಿಗೂ ಕಲಿಯುಗದಲ್ಲಿ ಕೂಡ ಹನುಮಂತನ ದರ್ಶನ ನೋಡ್ಬೋದು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀ ಹನುಮಾನ್ ಜಿ ಜಯ ಜನ್ಮಸ್ಥಳ ಅಂಜನಿ ಪರ್ವತ್ ಕಿಷ್ಕಿಂಧಾ 575 ಸ್ಟೆಪ್ಸ್ ಸೊ ಆಲ್ರೆಡಿ ವಿ ರೀಚ್ 500 ಸ್ಟೆಪ್ಸ್ 75 ಮೋರ್ ಎಲ್ಲಿದೆ 500 ಸ್ಟೆಪ್ಸ್ ಇಲ್ಲಿಗೆ ಮುಂದೆ ಇದೆ ಓಕೆ ಸೊ ಹನುಮಂತನ ಜನ್ಮದ ಹಿಂದಿನ ಹೇಳೋದಾದರೆ ಸೊ ಇದಕ್ಕೆ ಕೃತಯುಗದಲ್ಲಿ ನಂದಿ, ತ್ರೇತ್ರಯುಗದಲ್ಲಿ ಹನುಮಂತ, ದ್ವಾಪರಯುಗದಲ್ಲಿ ಭೀಮ, ಕಲಿಯುಗದಲ್ಲಿ ಮಧ್ವ ಅಂತ ಇತಿಹಾಸಕಾರರು ಅಥವಾ ಈ
ಪುರಾಣ ಪುಣ್ಯಕಥೆಗಳು ಹೇಳುವಂಥ ವಿದ್ವಾಂಸರು ಹೇಳೋ ಪ್ರಕಾರ ಈ ನಾಲ್ಕು ಅಂದರೆ ಈ ನಾಲ್ಕು ಯುಗದಲ್ಲಿ ನಾಲ್ಕು ವಿಶೇಷ ರೀತಿಯಲ್ಲಿ ಬಂದಿರತಕ್ಕಂಥದ್ದೇ ಈ ಹನುಮಂತ. ಸೊ ಹಾಗಾಗಿ ಇದಕ್ಕೆ ಕೃತಯುಗದಲ್ಲಿ ನಂದಿಯಾಗಿ, ತ್ರೇತ್ರಯುಗದಲ್ಲಿ ಹನುಮಂತನಾಗಿ, ದ್ವಾಪರ ಯುಗದಲ್ಲಿ ಭೀಮನಾಗಿ, ಕಲಿಯುಗದಲ್ಲಿ ಮಧ್ವರಾಗಿ ಇಲ್ಲಿ ಜನ್ಮ ತಾಳಿ ಇವತ್ತಿಗೂ ಹನುಮಂತ ಚಿರಂಜೀವಿ ಚಿರಾಯು. ಸೊ ಹಾಗಾಗಿ ಆತನ ದರ್ಶನ ನಿರಂತರವಾಗಿ ಭಕ್ತಾದಿಗಳ ಜೊತೆಗಿದ್ದು ಆತನ ಆಶೀರ್ವಾದ ಕಾಪಾಡ್ತಾನೆ ಇದೆ ಅನ್ನೋದಕ್ಕೆ ಈ ಕಲಿಯುಗದಲ್ಲಿ ನಾವೆಲ್ಲರೂ ಬಂದು ಆತನ ದರ್ಶನ ಕೃಪೆ ಆಗ್ತಾ ಇದ್ದೀವಿ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 575 ಸ್ಟೆಪ್ಸ್ ಆಯಿತು, ಮೇಲೆ ತಲುಪಿದ್ವಿ. ಇಲ್ಲೇ ದೇವಸ್ಥಾನ ಇರೋದು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಈಗ ಅಂಜನಾದ್ರಿ ಪರ್ವತದ ಮೇಲ್ಗಡೆ ಬಂದಿದ್ದೀವಿ, ಈಗ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ. ಸೊ ಅಲ್ಲಿ ರಾಮ ಸೇತು ಕಟ್ಟುವಾಗ ಬಳಸಿದಂಥ ಕಲ್ಲನ್ನು ಕೂಡ ನಾವು ನೋಡ್ಬೋದು. ಬನ್ನಿ ತೋರಿಸಿದಂತೆ, ಬನ್ನಿ ಒಳಗಡೆ ಹೋಗೋಣ ದರ್ಶನ ಮಾಡಲಿಕ್ಕೆ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಸೊ ಇಲ್ಲಿ ಫ್ಲೋಟಿಂಗ್ ಸ್ಟೋನ್ ಇದೆಲ್ಲ, ಇದು ಸೇತುವೆ ಕಟ್ಟಬೇಕಾದಾಗ ಬಳಸಿದಂಥ ಕಲ್ಲು. ರಾಮೇಶ್ವರಂ ಒಂದು ಶ್ರೀಲಂಕಕ್ಕೆ ಹೋಗಬೇಕಾದಾಗ ಕಟ್ಟಿದಂತಹ ಕಲ್ಲು. ನೀರಲ್ಲಿ ತೇಲ್ತಾ ಇರೋದಲ್ಲ, ಫ್ಲೋಟಿಂಗ್ ಸ್ಟೋನ್. ಅಂಜನಿ ಮಾತ ಹನುಮಂತ, ಅಂಜನಿ ದೇವಿ. ಅಂಜನಾದ್ರಿ ಬೆಟ್ಟದ ಒಂದು ಸೈಡಿಂದ ಇರುವಂತ ವ್ಯೂ ಇದು. ಇದು ಪೂರ್ವ ದಿಕ್ಕಿಗೆ ಇರುವಂತ ವ್ಯೂ ಅಲ್ವಾ? ಅದೆಲ್ಲ ಕೋಟೆ. ಕೋಟೆ ಯಾವುದು? ಓ, ಆನೆಗುಂದಿ. ಸೊ ಯೂಶ್ವಲಿ ಈ ದೇವಸ್ಥಾನದಲ್ಲಿ ಪ್ರತಿದಿನ ಅಂದಿನ ಕಾಲದಲ್ಲಿ ಪ್ರಸಾದ ವಿನಿಯೋಗ ನಡೀತಿತ್ತು. ಆ ಪ್ರಸಾದ ವಿನಿಯೋಗ ಜೊತೆಗೆ ಇಲ್ಲಿ ಸಂಸ್ಕೃತ ಪಾಠಶಾಲೆ, ಇಲ್ಲಿ ಅಂದರೆ ಎಂದರೆ ಈ ಸಂಸ್ಕೃತ ಕಲಿಯುವಂತಹ ಪಾಠದ ಮಕ್ಕಳು ಬರ್ತಾಯಿದ್ರು, ಅದು ಇಲ್ಲಿ ಬಂದು ಕಲಿತಾಯಿದ್ರು. ಬಟ್ ಈಗೆಲ್ಲ ಸ್ಟಾಪ್ ಆಗಿದೆ. ಸ್ಟಾಪ್ ಆಗಿದೆ. ಸಹಜವಾಗಿ ಬೇರೆ ಕಡೆ ಎಲ್ಲ ನೋಡಿದಾಗ ನಮಗೆ ಬರೀ ಬೆಟ್ಟ ಗುಡ್ಡಗಳು ಕಾಣುತ್ತೆ, ಇಲ್ಲಾಂದರೆ ದೊಡ್ಡ ಅರಣ್ಯ ಕಾಣುತ್ತೆ, ಅಥವಾ ಏನು ಇಲ್ಲದ್ರೆ ಬರಡು ಭೂಮಿ ಕಾಣುತ್ತೆ. ಬಟ್ ನಮ್ಮ ಸೌಭಾಗ್ಯ ಏನಂತಂದರೆ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ರಕ್ಷಣೆಗೋಸ್ಕರ ದೊಡ್ಡ ದೊಡ್ಡ ಬೆಟ್ಟಗಳಿದೆ, ಕಲ್ಲಲ್ಲಿ ನಿರ್ಮಾಣ ಇದ್ದು. ಜೊತೆಗೆ ಮಧ್ಯದಲ್ಲಿ ಮಧ್ಯದಲ್ಲಿ ಫರ್ಟೈಲ್ ಲ್ಯಾಂಡ್, ಭಾಳ ಫಲವತ್ತತೆಯ ಭೂಮಿಗಳಿದೆ. ಎಲ್ಲ ಕಡೆಯೂ ನೀರು ಹರಿದು ಹೋಗುವಂಥ ವ್ಯವಸ್ಥೆ ಬಗ್ಗೆ ಗ್ರಾವಿಟಿ ಮಾಡಿದ್ದಾರೆ. ಬಟ್ ಜೊತೆಗೆ ಇಲ್ಲಿ ಎಂಥ ಒಂದು ವಾತಾವರಣ ಅಂತಂದರೆ ಇಲ್ಲಿ ದೈವಶಕ್ತಿ ಅಂದರೆ ಸಪ್ತ ಋಷಿಗಳು ಬಂದು ತಪಸ್ಸು ಮಾಡಿದಂಥ ಸ್ಥಳ, ಸಾಕ್ಷಾತ್ ಶಿವ ಪಾರ್ವತಿ ಬಂದು ಮದುವೆಯಂಥ ಸ್ಥಳ, ಸಾಕ್ಷಾತ್ ವಿಷ್ಣು ಅಂದರೆ ರಾಮನ ಅವತಾರ, ರಾಮ ಹುಡ್ಕೊಂಡು ಸೀತೆಗೆ ಬಂದಂಥ ಸ್ಥಳ. ಸೊ ಇಂಥ ದೇವಾನು ದೇವತೆಗಳು ನಡೆದಂಥನೇ ಜಾಗದಲ್ಲಿ ಇಂಥ ಒಂದು ಭೂಮಿಯಲ್ಲಿ ನಾವು ಕೂಡ ಇರೋದು ಕೂಡ ಭಾಳ ಒಂದು ಶ್ರೇಷ್ಠ ಮತ್ತು ಹೆಮ್ಮೆ ನೋಡಿ. ಈ ದೇವಸ್ಥಾನದ ಹಿಂಭಾಗದಲ್ಲಿ ಸ್ವಲ್ಪ ಈ ಮೆಟೀರಿಯಲ್ಗಳಿದೆ, ಹತ್ಕೊಂಡು ಹೋದರೆ ಒಂದು ಒಳ್ಳೆ ಬ್ಯೂಟಿಫುಲ್ ಸನ್ಸೆಟ್ ಪಾಯಿಂಟ್ ಇದೆ. ಸೊ ಸೂರ್ಯಾಸ್ತಮ ಎರಡು ಜಾಗದಲ್ಲಿ ನೋಡ್ಬೋದು, ಒಂದು ಮಾತಂಗ ಹಿಲ್ ಮತ್ತು ಅಂಜನಿ ಪರ್ವತ. ಬಟ್ ಜೊತೆಗೆ ಇನ್ನೊಕ್ಕೆ ಸರಿಸಮಾನವಿರುತ್ತಂತಂದರೆ ನದಿ ಆಚೆ ಅಂದರೆ ನಮ್ಮ ವಿರೂಪಾಕ್ಷ ದೇವಸ್ಥಾನ ಪಕ್ಕದಲ್ಲಿ ಹೇಮಕೂಟ ಪರ್ವತ. ಈ ಮೂರು ಸ್ಥಳಗಳು ಸೂರ್ಯಸ್ತಮಕ್ಕೆ ಏಳು ಮಾಡಿದಂಥ ಜಾಗ ಇದೆ. ಪ್ಲೀಸ್ ಬನ್ನಿ ನೋಡೋಣ.
ಇಟ್ಸ್ ಅ ಬ್ಯೂಟಿಫುಲ್ ಸನ್ಸೆಟ್ ಪಾಯಿಂಟ್. ಅನದರ್ 10-15 ಮಿನಿಟ್ಸ್ ಅಲ್ಲಿ. ಹಳೆಕಲ ಸೇತುವೆ, ವಿಜಯವಿಠಲ ದೇವಸ್ಥಾನ, ಕೋದಂಡರಾಮಸ್ವಾಮಿ ದೇವಸ್ಥಾನ, ಅಚ್ಯುತರಾಯ ಬಜಾರ್, ಕಮಲಾಪುರ ಕೆರೆ, ಮಾತಂಗ ಪರ್ವತ, ಮಲ್ಯವಂತ ರಘುನಾಥ ಪರ್ವತ. ಇರ್ಲಿಕ್ಕೆ ಬಿಡ್ತಾರಲ್ಲ ಸನ್ಸೆಟ್ವರೆಗೂ. ವಿರೂಪಾಕ್ಷ ದೇವಸ್ಥಾನ ಕೂಡ ಕಾಣಿಸ್ತಾ ಇದೆ ಇಲ್ಲಿಂದ. ಹಾ, ವಿರೂಪಾಕ್ಷ ದೇವಸ್ಥಾನ ಕೂಡ ಇಲ್ಲಿ ಕಾಣುತ್ತೆ.
ಸನ್ಸೆಟ್ ಆದಮೇಲೆ ಇರುವಂಥ ವ್ಯೂ ಇದು. ಅಂಜನಾದ್ರಿ ಬೆಟ್ಟದ ನೈಟ್ ವ್ಯೂ ಅಥವಾ ಲೇಟ್ ಈವ್ನಿಂಗ್ ವ್ಯೂ.